ಚಾಮನಿವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶೈನಾಜಾ ಮುಜಾವರ ಅವಿರೋಧವಾಗಿ ಆಯ್ಕೆ. ಚುನಾವಣಾಧಿಕಾರಿ ಆರ್ಕೆ ಉಮೇಶ್ ಮಾಹಿತಿ. ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೌರಾಬಾಯಿ ಗಾವಡೆ ಅವರು ವೈಯಕ್ತಿಕ ಸಮಸ್ಯೆಯಿಂದಾಗಿ ಜನವರಿ 13ರಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಉಪವಿಭಾಗ ಅಧಿಕಾರಿ ಚಿಕ್ಕೋಡಿ ಅವರಿಗೆ ಸಲ್ಲಿಸಿದ್ರು. ಈ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದ್ದು, ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯೆ ಶೈನಾಜಾ ಉಸ್ಮಾನ ಮುಜಾವರ ಇವರದು ಒಂದೇ ಒಂದು ಅರ್ಜಿ ಬಂದಿರೋ ಹಿನ್ನೆಲೆ ಇವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವ ಮಾಹಿತಿಯನ್ನ ಚುನಾವಣಾ ಅಧಿಕಾರಿ ಆರ್ಕೆ ಉಮೇಶ್ ನೀಡಿದ್ರು. 16/2/2023ರಂದು ಶಮನೇವಾಡಿ ಗ್ರಾಮ ಪಂಚಾಯತಿಯ ತೆರವಾಗಿರುವ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು ಆರ್ಕೆ ಉಮೇಶ್ ಕಾರ್ಯಪಾಲಕ ಬಂದರು. ಧರ್ಮಗಳಿ ಆದ ನನ್ನನ್ನು ಈ ಒಂದು ಚುನಾವಣೆಯನ್ನು ನಡೆಸುವ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದರು. ಅದರಂತೆ ಇಂದು ನಡೆದಂತಹ ಚುನಾವಣೆಯಲ್ಲಿ ಕೆನಜಾ ಉತ್ಪನ್ನ ಮುಖ್ಯವರ್ ಅವರು ಹಿಂದುಳಿದ ವರ್ಗ ಆ ಮಹಿಳೆ ಯುದ್ಧಾಚಡಿಯಲ್ಲಿ ನಾಮಪತ್ರವನ್ನು ತಂದಿದ್ದರು ಹಾಗೂ ನಿಗದಿತ ಅವಧಿಯಲ್ಲಿ ಕೇವಲ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ ಕಾರಣದಿಂದ ಹಾಗೂ ಮುಂದೆ ಬರುವಂತಹ ನಾಮಪತ್ರ ಪರಿಶೀಲನೆಯಲ್ಲಿ ಹಾಗೂ ನಾಮಪತ್ರಗಳನ್ನು ಹಿಂಪಡೆಯುವಲ್ಲಿ ಮುಕ್ತಾಯಗೊಂಡ ಕಾರಣದಿಂದ ಹಾಗೂ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣದಿಂದ ಸದರಿ ಅಭ್ಯರ್ಥಿಯಾದ ಶ್ರೀಮತಿ ಶೈನಾಜ್ ಉಸ್ಮಾನ್ ಮುಜಾವರ್ ಅವರನ್ನು ಶಮನೇವಾಡಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ನಾನು ಇಂದು ಘೋಷಣೆ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಜಯಕುಮಾರ್ ಕೋತಾ, ಯುವ ಮುಖಂಡರಾದ ಜಿತೇಶ್ ಕೋತಾ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಾವುಸಾಬ ಕೋತಾ ಇವರ ಪ್ರಮುಖ ಉಪಸ್ಥಿತಿಯಲ್ಲಿ ನಡೆದಂತಹ ಸಭೆಯಲ್ಲಿ ಸ್ಥಳೀಯ ಗ್ರಾಮಾಭಿವೃದ್ಧಿ ಅಧಿಕಾರಿ ಬಿಕೆ ಯಾತಗಿರಿ ಸ್ವಾಗತಿಸಿ ಮಾಹಿತಿಯನ್ನ ನೀಡಿದ್ರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕೂಡಲೇ ಶೈನಾಜಾ ಮುಜಾವರ ಅವರನ್ನ ಗ್ರಾಮ ಪಂಚಾಯಿತಿ ಪರವಾಗಿ ಹಾಗೂ ಅಮಿತ್ ಕಲಾವಂತ, ಆಸ್ಮಾ ಕಲಾವಂತ, ಸಹನಾ ಕಲಾವಂತ ಇವರಿಂದ ಸನ್ಮಾನಿಸಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಭಿಷೇಕ್ ಕೋತಾ, ಮಹಾವೀರ್ ಪೂಜಾರಿ, ಸೋಮನಾಥ ಕೋಳಿ, ದೀಪಕ್ ಕೋತಾ, ಮಂಜುನಾಥ್ ಕಾಂಬಳೆ, ಸುಭಾಷ್ ಲಾಡಾ ಮತ್ತು ಸಚಿನ್ ಕೋತಾ, ಸದಸ್ಯರಾದ ಕಲ್ಪನಾ ತಾರದಾಳೆ, ಶೋಭಾ ತಾಯಿ ಬೆಂಡವಾಡೆ, ವೈಶಾಲಿ ಕೋತಾ, ಸವಿತಾ ಕಾಮಟೆ, ಗೀತಾ ಕಾಂಬಳೆ, ಗೌರಾಬಾಯಿ ಗಾವಡೆ, ರಾಧಾ ದೇಸಾಯಿ ಸೇರಿದಂತೆ ಅಣ್ಣಾ ಸಾಹೇಬ ಬೆಂಡವಾಡೆ, ಜಯಕುಮಾರ್ ಹೆರಗೆ, ರಾಜು ಕಮತೆ, ಕುಮಾರ್ ಬೆಡಗೆ, ಸಜ್ಜನ್ ಕಾಂಬಳೆ, ಭರತ್ ಅಮ್ಮನವರ, ಉಸ್ಮಾನ ಮುಜಾವರ, ಮಾಡಪ್ಪ ಗಾವಡೆ, ಕಾರ್ಯದರ್ಶಿಗಳಾದ ರಾಮ ಕೋರೆ, ಸುಮಿತಾ ಶಿರಗುಪ್ಪೆ ಮುಂತಾದವರು ಉಪಸ್ಥಿತರಿದ್ದರು. ಕುರುಬರು ಸಮಾಜ ಎಷ್ಟು ವರ್ಷ ಎಷ್ಟೋ ವರ್ಷದಿಂದ ಪಂಚಾಯಿತಿ ಸ್ಥಾಪನಾ ಆದರೂ ಯಾರೂ ಆ ಸಮಾಜಕ್ಕೆ ಅಧ್ಯಕ್ಷತನ ಕೊಟ್ಟಿರಲಿಲ್ಲ. ಆ ಟೈಮ್ನಲ್ಲಿ ನಾವು ನಮ್ಮ ಪಂಚಾಯಿತಿ ಮೆಂಬರ್ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟು ಗೌರಾಬಾಯಿ ಗಾವಡೆ ಅವರನ್ನು ಪಂಚಾಯಿತಿ ಅಧ್ಯಕ್ಷ ಆಗಿ ನಾವು ಮಾಡಿದ್ದೆವು. ಕಳೆದ ಒಂದೂವರೆ ವರ್ಷ ಮಾಡುತ್ತೇವೆ ಎಂದು ನಾವು ಅವರಿಗೆ ಹೇಳಿದ್ದೀವಿ. ಉಸ್ಮಾನಿಗೆ ಎಷ್ಟೋ ಸಲ ಕೇಳಿದ್ವಿ, ಯಾವ ಮಾಡಬಹುದು ಯಾವ ಮಾಡಬಹುದು ಹಂಗ ಡಬ್ಲಾಸ್ಕೊಂಡು ಬಂದ. ಈಗ 6 ದಿನ ಉದಿತ್ತಿ ಮನ್ನಿ ಹೇಳಿದ, ನಾವು ಮಾಡ್ರಿ ನಮಗಿದ್ದ ಅಂತ ಅಂತ ನಾವೆಲ್ಲರೂ ಒಂದು ಗುಟ್ಟಿಯಿಂದ ವಿಚಾರ ಮಾಡಿ ಇನ್ನು 6 ದಿನದ ಸೈನಸ ಉಸ್ಮಾನ್ ಮುಜಾವ ಇಕೆಯನ್ನು ನಾವು ಎಲ್ಲರೂ ಕೂಡಿ ಪಂಚಾಯಿತಿ ಅಧ್ಯಕ್ಷರನ್ನು ಮಾಡಿದ್ದೀವಿ. ಇವತ್ತೆಲ್ಲ ಪೂರ್ಣಾಗಿ ನಿನ್ನ ಅಧ್ಯಕ್ಷ ಸ್ಥಾನದಲ್ಲಿ ಅವರು ಕೂತ್ಕೊಳ್ತಾರೆ. ಗೌರಾಬಾಯಿ ಗಾವಡೆ ಅವರು ಹೇಗೆ ಕೆಲಸ ಮಾಡಿದರು, ನಿಷ್ಪಾಪತನದಿಂದ ಆ ಜಾತಿ ಈ ಜಾತಿ ಇಲ್ಲದೆ ಎಲ್ಲರ ಮೆಂಬರ್ ಅನ್ನು ಸಂಭಾಳಿಸಿ ಅವರು ಹೇಳಿದಂತೆ ಕೇಳಿದರು. ಅದೇ ಪ್ರಕಾರ ನಾನು ಸೈಜನ ಮುಜಾವರಿಗೆ ಹೇಳ್ತೀನಿ, ನೀನು 6 ತಿಂಗಳಲ್ಲಿ ಅಥವಾ 5 ತಿಂಗಳಲ್ಲಿ. ಕೃಷ್ಣ ಅರಗೆ, ಪವರ್ ಟೈಮ್ಸ್ ನ್ಯೂಸ್, ಬೆಡಕಿಹಾಳ.